ಹಲೋ, ನೀವು ಆಲ್ರೆಡಿ ತಮ್ಮನೇಲೇ ನೋಡಿರ್ತೀರ. ಸೊ ಯಾ, ಇವತ್ತು ಮನೇಲೆ ಬಟರ್ ಪೇಪರ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಬಟರ್ ಪೇಪರ್ ಮಾಡೋಕ್ಕೆ ಎ ಫೋರ್ ಶೀಟ್ ಮತ್ತು ಆಯಿಲ್, ಇದೆರಡೇ ವಿಷಯಗಳು ಬೇಕು. ಸೊ ಆಯಿಲ್ ಬಂದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದ್ದೀವಿ. ನೀವು ಯಾವುದೇ ಆಯಿಲ್ ಯೂಸ್ ಮಾಡ್ಬೋದು, ಯಾವುದೇ ಅಡುಗೆಗೆ ಯೂಸ್ ಮಾಡೋ ಆಯಿಲ್ ಯೂಸ್ ಮಾಡ್ಬೋದು. ಇದೇ ಪರ್ಟಿಕ್ಯುಲರ್ ಆಯಿಲ್ ಯೂಸ್ ಮಾಡಬೇಕು ಅಂತ ಯಾವ ಅವಶ್ಯಕತೆಯೂ ಇಲ್ಲ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಆಯಿಲ್ನ ನಾನು ಅಪ್ಲೈ ಮಾಡ್ತಿರೋ ಥರ ಎ ಫೋರ್ ಶೀಟಲ್ಲಿ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು, ಯಾವುದೇ ಕಾರ್ನರ್ ಬಿಡ್ದಂಗೆ. ನಾನು ಎ ಫೋರ್ ಶೀಟ್ ಕೆಳಗಡೆ ಇನ್ನೊಂದು ಎ ಫೋರ್ ಶೀಟ್ ಇಟ್ಟಿದ್ದೀನಲ್ಲ, ಆ ಥರ ನೀವು ಎ ಫೋರ್ ಶೀಟ್ ಇಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದು ನಾನು ಆಯಿಲ್ ಎಕ್ಸಸ್ ಇರೋದು ವೇಸ್ಟ್ ಆಗೋದು ಬೇಡ ಅಂತ ಕೆಳಗಡೆ ಒಂದು ಎ ಫೋರ್ ಶೀಟ್ ಇಟ್ಟಿದ್ದೆ. ಸೊ ಈ ಬಟರ್ ಪೇಪರ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನೀವು ಮನೆಯಲ್ಲಿ ಬಟರ್ ಪೇಪರ್ ಇಲ್ಲ, ಎಮರ್ಜೆನ್ಸಿ ನಾನು ಏನೋ ಮಾಡ್ತಿದ್ದೀನಿ ಅವಾಗ ನಾನು ಆಚೆ ಹೋಗಿ ತೊಗೊಂಬರೋಕ್ಕಾಗಲ್ಲ ಅನ್ನೋ ಸಿಚುವೇಷನಲ್ಲಿ ನೀವು ಇದನ್ನು ಮಾಡ್ಬೋದು ಮನೇಲಿ ಎ ಫೋರ್ ಶೀಟ್ ಇದ್ದರೆ. ಸೊ ಇದನ್ನು ಅಪ್ಲೈ ಮಾಡೋಕ್ಕೆ ಬ್ರಷೇ ಬೇಕಿದೆ ಅಂತ ಏನೂ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕೈಯೇ ಯೂಸ್ ಮಾಡಿ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ನೀವು ಅಕಸ್ಮಾತ್ ಬ್ರಷಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಫೈನ್, ಬ್ರಷಲ್ಲೂ ಅಪ್ಲೈ ಮಾಡ್ಬೋದು. ಈ ಒಂದು ವಿಷಯ ಏನಂದರೆ, ಆಯಿಲ್ ಕಂಪ್ಲೀಟಾಗಿ ಎ ಫೋರ್ ಶೀಟಲ್ಲಿ ಅಪ್ಲೈ ಆಗಿರಬೇಕು ಈ ಥರ. ಸೊ ಇದನ್ನು ಅಪ್ಲೈ ಮಾಡಿದ ಆದಮೇಲೆ ನಾನು ಕೆಳಗಡೆ ಒಂದು ಎ ಫೋರ್ ಶೀಟ್, ಮೇಲ್ಗಡೆ ಒಂದು ಎ ಫೋರ್ ಶೀಟ್, ಅಂದರೆ ಈ ಅಪ್ಲೈ ಮಾಡಿರೋ ಆಯಿಲ್ ಪೇಪರ್ ಇದೆಯಲ್ಲ, ಎ ಫೋರ್ ಶೀಟ್ ಅಪ್ಲೈ ಮಾಡಿರೋ ಆಯಿಲ್ ಪೇಪರ್ ಇದೆಯಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಟು ಯಾವುದು ಆಯಿಲ್ ಅಪ್ಲೈ ಮಾಡದೆ ಇರೋ ಎ ಫೋರ್ ಶೀಟ್ನ ಹಿಂದ್ಗಡೆ ಮುಂದ್ಗಡೆ ಇಟ್ಟು ಎಕ್ಸಸ್ ಆಯಿಲ್ನ ಆಚೆ ತೆಗಿತೀನಿ. ಸೊ ನೀವು ಇದನ್ನು ಅಡುಗೆಗೆ ಯೂಸ್ ಮಾಡಿದಾಗ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇಲ್ಲ ಬಟರ್ ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡಿ. ಯೂಶಲಿ ನಾವು ಬಟರ್ ಪೇಪರ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರನೇ. ಸೊ ಈ ಥರ ಪ್ರೆಸ್ ಮಾಡಿದ್ರೆ ಎಕ್ಸಸ್ ಆಯಿಲ್ ಎಲ್ಲ ಆಚೆ ಬಂದುಬಿಡುತ್ತೆ ನೋಡಿ. ಸೊ ಇವಾಗ ನಮ್ಮ ಬಟರ್ ಪೇಪರ್ ರೆಡಿ. ಸೊ ಈ ಬಟರ್ ಪೇಪರಿಂದ ನಾವು ಪೈಪಿಂಗ್ ಬ್ಯಾಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಅದು ತುಂಬ ಸಿಂಪಲ್. ಲೈಕ್ ಈ ಮಾಡಿರೋ ಬಟರ್ ಪೇಪರ್ನ ಕೋನ್ ಶೇಪ್ಗೆ ರೋಲ್ ಮಾಡೋಣ. ಕೋನ್ ಶೇಪಿಗೆ ರೋಲ್ ಮಾಡಿಬಿಟ್ಟು ಎಡ್ಜ್ನ ಕಟ್ ಮಾಡಿದ್ರೆ ನಮ್ಮ ಪೈಪಿಂಗ್ ಬ್ಯಾಗ್ ರೆಡಿ. ಸೊ ಇದನ್ನು ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲ ನಾವೇನಾದರೂ ಈ ವಿಡಿಯೋಲಿ ಕರೆಕ್ಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆ್ಯಂಡ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಲಿ ನೋಡ್ತೀವಿ. ತರಾ.